ಇಲ್ಲಿ ಬ್ರದರ್ ಸವಾಲು ಪ್ರಶ್ನೆ ಅಲ್ಲ. ನಾನು ಒಬ್ಬ ವಿರೋಧ ಪಕ್ಷದ ಸದಸ್ಯನಾಗಿ ನನ್ನ ಕರ್ತವ್ಯವನ್ನು ನಿರ್ವಹಿಸ್ತಕ್ಕಂಥದ್ರಲ್ಲಿ ನಾನು ಪ್ರಾಮಾಣಿಕವಾಗಿ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಇಲ್ಲಿ ಸವಾಲಿನ ಪ್ರಶ್ನೆ, ದ್ವೇಷದ ರಾಜಕಾರಣದ ಪ್ರಶ್ನೆ ಇಲ್ಲ. ನೋಡಿ, ಈಗ ನಾನು ಇವತ್ತಿನ ಈ ದೇಶದಲ್ಲಿ ಏನೇನು ನಡೀತಿದೆ ಅಂತಕ್ಕಂಥದ್ದು ನಾನು ಹೇಳಬೇಕಾಗಿಲ್ಲ. ಹಲವಾರು ಪ್ರಮುಖ ಸ್ಥಾನದಲ್ಲಿ ಇದ್ದಂಥವ್ರು, ಹುದ್ದೆಯಲ್ಲಿ ಇದ್ದಂಥವರೇ ಯಾವ್ಯಾವ ಸನ್ನಿವೇಶದಲ್ಲಿ ಏನೇನು ಹೇಳಿಕೆಗಳು ಕೊಟ್ಟಿದ್ದಾರೆ ಇತಿಹಾಸದಲ್ಲಿ ರೆಕಾರ್ಡ್ ಆಗಿದಾವೆಲ್ಲ. ಅದು ನೋಡಿ ವ್ಯವಸ್ಥೆ ಸರಿಪಡಿಸ್ತೀವಿ, ವ್ಯವಸ್ಥೆ ಸರಿಪಡಿಸ್ತೀವಿ, ಪಾರದರ್ಶಕತೆ ತರ್ತೀವಿ ಅಂತ ಹೇಳಿ ಹೇಳಿ ಸಂಪೂರ್ಣ ವ್ಯವಸ್ಥೆಯನ್ನು ನಿರ್ನಾಮ ಮಾಡಾಗಿದೆ. ಯಾವ ವ್ಯವಸ್ಥೆ ಬಗ್ಗೆ ಮಾತಾಡ್ತೀರಿ? ಇವತ್ತು ಚುನಾವಣೆ ನಡೆದಿದೆಯಲ್ಲ, ಈ ಚುನಾವಣಾ ಸಿಸ್ಟಮ್ ಬಗ್ಗೆ ಮಾತಾಡೋಕ್ಕಾಗುತ್ತಾ? ಇದನ್ನೇನಾದ್ರೂ ಸರಿಪಡಿಸೋಕ್ಕಾಗುತ್ತಾ ಯಾರಾದರೂ ಈ ಚುನಾವಣಾ ವ್ಯವಸ್ಥೆನ? ಈ ದೇಶದ ಹಣೆ ಬರವೇ ಇಷ್ಟು. ಈ ದೇಶದಲ್ಲಿ ಹಣೆ ಬರ ಉಂಡನು ಉಂಡ, ಏನು ಸಿಗದೆ ಇದ್ದನು ಉಪವಾಸ ಇದ್ದ ಅಷ್ಟೇ. ನಿಮಗೆಲ್ಲ ಸ್ವಲ್ಪ ಕುತೂಹಲ ಇರಲಿ, ಬನ್ನಿ. ಆದ್ರೆ ಅದೇನು ಎಂ ಟಿ ಅಲ್ಲ, ಆಮೇಲೆ ಅದು ಎಂಥದ್ದು ಹೈದರಾಬಾದಲ್ಲಿ ಮಾಡಿದ್ದಲ್ಲ ನಾನು ಮುಖ್ಯಮಂತ್ರಿ ಇದ್ದಾಗ 2006-07 ಆ ಥರ ಅಲ್ಲ, ಒರಿಜಿನಲ್ ಅದು ಒರಿಜಿನಲ್ ಇದು. ಆಗಲಿ, ಸರ್ಕಾರ ಇನ್ನೂ ಏನೇನು ಹೇಳ್ತಾರೆ, ಇನ್ನೂ ಏನೇನು ಹೇಳ್ತಾರೆ ಸರ್ಕಾರ ಕಾಯಣಂತೆ, ಆಮೇಲೆ ಹೇಳೋಣಂತೆ. ಅದರಲ್ಲಿ ಸಂಶಯನೇ ಇಟ್ಕೋಬೇಡಿ, ನಾನು ಆ ಥರ ಕದ್ದು ಮುಚ್ಚು ಮಾಡಲ್ಲ, ಎದುರ್ಕೊಂಡು ಓಡೋ ಹೋಗಲ್ಲ, ಹಿಟ್ ಆ್ಯಂಡ್ ರನ್ನೂ ಇಲ್ಲ. ಹಾಂ, ಅದರಲ್ಲಿ ತಲೆ ಹೋಗಬೇಕಾಗತ್ತಲ್ಲ. ಅದಕ್ಕೆ ಕೇಳಿದ್ದು, ಈ ಸರ್ಕಾರಕ್ಕೆ ಅಲ್ಲಿ ನಡೆದಿರ್ತಕ್ಕಂಥ ಪ್ರಕರಣ ಏನಿದೆ, ಆ ಪ್ರಕರಣದ ವ್ಯಕ್ತಿಗಳು ಯಾರ್ಯಾರಿದ್ದಾರೆ, ಅವರ ಮೇಲೆ ಕ್ರಮ ತೆಗೆದುಕೊಳ್ತಕ್ಕಂಥ ಶಕ್ತಿ ಇದೆಯಾ, ಇದು ಹೇಳಬೇಕಲ್ಲ. ಹೇಳಿದ್ರೆ ಬಿಡುಗಡೆ ಮಾಡೋಣ. 100% ಕಾಣುತ್ತೆ, 100%. ಇಲ್ಲ, ಇತ್ತೀಚೆಗೆ ಸಿಗ್ತಾ ಇಲ್ಲ, ನಾನು ಅದನ್ನೇ ಹೇಳಿದ್ದು. ಕಳೆದ 12-13 ವರ್ಷದಲ್ಲಿ ನೋಡಿದೆ, ಬಟ್ ಸಂಪೂರ್ಣವಾಗಿ ದೊರಕಿಲ್ಲ. ಒಂದು ಲೆವೆಲ್ಗೆ ಯಶಸ್ಸು ಕಂಡಿದೆ. ಆಯ್ತು, ಬನ್ನಿ. ಈಗ ನನ್ನ ಸವಾಲು ಇದೆಯಲ್ಲ ಮುಖ್ಯಮಂತ್ರಿಗಳಿಗೆ, ಸರ್ಕಾರಕ್ಕೆ, ನಿಮಗೆ ಅದೇನೋ ತಾಕತ್ತು ದಮ್ಮು ಅಂತ ಏನಪ್ಪ ಮಾತಾಡ್ತೀರಿ, ಆ ತಾಕತ್ತು ದಮ್ಮನ್ನ ಜಾರಿಗೆ ತರ್ತಕ್ಕಂಥ ಆ ಶಕ್ತಿ ಇದೆಯಾ ಅದನ್ನ ಜನತೆ ಮುಂದೆ ಹೇಳಿ. ನಾವು ಕೂತಿರ್ತೇವಲ್ಲ, ಕೊಡ್ಲಿ ಬನ್ನಿ, ಅವ್ರ ಉತ್ತರ ಕೊಡ್ಲೇಬೇಕಲ್ವಾ, ಅದಕ್ಕೆ ಕಾಯ್ತಾ ಇದ್ದೀವಿ.